up on the wall as you're praying for my phone and the laughter in the holes and the names they ಅಫ್ಘಾನಿಸ್ತಾನ ಕ್ರಿಕೆಟ್ ತಂಡದ ಸ್ಟಾರ್ ವೇಗದ ಬೌಲರ್ ನವೀನ್ ಉಲ್ ಹಕ್ ಅವರು ಅಫ್ಘಾನಿಸ್ತಾನ ಐಸಿಸಿ ಪುರುಷರ ಕ್ರಿಕೆಟ್ ವಿಶ್ವಕಪ್ನಿಂದ ನಿರ್ಗಮಿಸಿದ ನಂತರ ಏಕದಿನ ಕ್ರಿಕೆಟ್ನಿಂದ ನಿವೃತ್ತಿಯಾಗಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 5 ಸೋಲಿನೊಂದಿಗೆ ಅಫ್ಘಾನಿಸ್ತಾನ ತನ್ನ ವಿಶ್ವಕಪ್ 2023 ಅಭಿಯಾನವನ್ನು ಕೂಡ ಕೊನೆಗೊಳಿಸಿತು. 2016 ಏಕದಿನ ಕ್ರಿಕೆಟ್ಗೆ ಕಾಲಿಟ್ಟ ನವೀನ್ ಈವರೆಗೂ ಆಡಿರುವುದು ಕೇವಲ 15 ಏಕದಿನ ಪಂದ್ಯಗಳನ್ನು ಮಾತ್ರ. ಇದರಲ್ಲಿ 22 ವಿಕೆಟ್ ಪಡೆದಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಸೋಲಿನ ನಂತರ ತಮ್ಮ ನಿವೃತ್ತಿಯನ್ನು ಖಚಿತಪಡಿಸಿದ್ದರು. ನನ್ನ ದೇಶವನ್ನು ಪ್ರತಿನಿಧಿಸುವುದು ಒಂದು ಗೌರವದ ವಿಷಯವಾಗಿದ್ದು ಈ ವಿಶ್ವಕಪ್ನ ಕೊನೆಯಲ್ಲಿ ನಾನು ಏಕದಿನ ಸ್ವರೂಪದಿಂದ ನಿವೃತ್ತಿ ಘೋಷಿಸುತ್ತಿದ್ದೇನೆ. ಆದರೆ ನನ್ನ ದೇಶಕ್ಕಾಗಿ ಟಿ20 ಕ್ರಿಕೆಟ್ನಲ್ಲಿ ಈ ನೀಲಿ ಜೆರ್ಸಿಯಲ್ಲಿ ಧರಿಸುವುದನ್ನು ಮುಂದುವರೆಸುತ್ತೇನೆ ಎಂದು ಹೇಳಿದ್ದಾರೆ. ನಿವೃತ್ತಿ ಘೋಷಿಸುವುದು ಸುಲಭದ ನಿರ್ಧಾರವಲ್ಲ, ಆದರೆ ನನ್ನ ಆಟದ ವೃತ್ತಿ ಜೀವನವನ್ನು ಮುಂದುವರೆಸಲು ಈ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿತ್ತು. ನನ್ನ ಎಲ್ಲ ಅಭಿಮಾನಿಗಳು ಅವರ ಬೆಂಬಲ ಮತ್ತು ಅಚಲವಾದ ಪ್ರೀತಿಗಾಗಿ ಧನ್ಯವಾದ ಹೇಳುತ್ತಾ ಬಯಸುತ್ತೇನೆ ಎಂದು ನವೀನ್ ಉಲ್ ಹಕ್ ಬರೆದುಕೊಂಡಿದ್ದಾರೆ. ನವೀನ್ ಅಫ್ಘಾನಿಸ್ತಾನವನ್ನು 27 T20I ಪಂದ್ಯಗಳಲ್ಲಿ ಪ್ರತಿನಿಧಿಸಿದ್ದಾರೆ. ಇದರಲ್ಲಿ 34 ವಿಕೆಟ್ಗಳನ್ನು ಪಡೆದಿದ್ದು IPL, LPL, BPL ಮತ್ತು PCL ಒಳಗೊಂಡಂತೆ ವಿಶ್ವಾದ್ಯಂತ ಹಲವಾರು ಫ್ರಾಂಚೈಸಿ ಲೀಗ್ಗಳಲ್ಲಿ ಭಾಗವಹಿಸುತ್ತಾರೆ. IPL 2023 RCB ಮತ್ತು LSG ನಡುವಿನ 2023 ಪಂದ್ಯದ ನಂತರ ನವೀನ್ ಉಲ್ ಹಕ್ ವಿರಾಟ್ ಕೊಹ್ಲಿಯೊಂದಿಗೆ ಜಗಳವಾಡಿದರು. ಆ ಬಳಿಕ ನವೀನ್ ಹೆಸರು ಕ್ರಿಕೆಟ್ ಲೋಕದಲ್ಲಿ ಸದ್ದು ಮಾಡತೊಡಗಿತ್ತು. ಕಳೆದ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ನ ಪರ 8 ಪಂದ್ಯಗಳಿಂದ 11 ವಿಕೆಟ್ಗಳನ್ನು ಪಡೆದಿದ್ದಾರೆ. ನಿನ್ನೆ ನಡೆದ ಪಂದ್ಯದಲ್ಲಿ ಅಫ್ಘಾನಿಸ್ತಾನ 245 ರನ್ಗಳ ಗುರಿಯನ್ನು ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ 5 ವಿಕೆಟ್ಗಳನ್ನು ಮತ್ತು 15 ಎಸೆತಗಳು ಬಾಕಿ ಇರುವಂತೆಯೇ ಗೆದ್ದಿತ್ತು. ನವೀನ್ ಅವರು 6.3 ಓವರ್ಗಳಲ್ಲಿ 52 ರನ್ಗಳನ್ನು ನೀಡುವ ಮೂಲಕ ತಮ್ಮ ಅಂತಿಮ ODI ಪಂದ್ಯದಲ್ಲಿ ಯಾವುದೇ ವಿಕೆಟ್ಗಳನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಅಫ್ಘಾನಿಸ್ತಾನಕ್ಕೆ ಇದು ಮರೆಯಲಾಗದ ವಿಶ್ವಕಪ್ ಆವೃತ್ತಿಯಾಗಿದ್ದು 3 ಮಾಜಿ ವಿಶ್ವ ಚಾಂಪಿಯನ್ಗಳ ವಿರುದ್ಧ ಕ್ರಿಕೆಟ್ ಶಿಶುಗಳು ಗೆಲುವುಗಳನ್ನು ದಾಖಲಿಸಿವೆ. ಅಫ್ಘಾನಿಸ್ತಾನವು ಇಂಗ್ಲೆಂಡ್, ಪಾಕಿಸ್ತಾನ, ಶ್ರೀಲಂಕಾ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳನ್ನು ಸೋಲಿಸಿ ವಿಶ್ವಕಪ್ ಪಾಯಿಂಟ್ ಪಟ್ಟಿಯಲ್ಲಿ 6 ಸ್ಥಾನವನ್ನು ಗಳಿಸಿತು ಮತ್ತು 2025 ಚಾಂಪಿಯನ್ಸ್ ಟ್ರೋಫಿಯನ್ನು ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ.